ಅಂಡ್ ವಂಡರ್ಫುಲ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ. ಪ್ರತಿ ಸಿನಿಮಾದಲ್ಲೂ ನಾವು ಹೇಳ್ತೀವಿ ಈ ಸಿನಿಮಾದಲ್ಲಿ ಪಾತ್ರ ತುಂಬಾ ಚೆನ್ನಾಗಿದೆ, ಹೊಸದಾಗಿದೆ ಅಂತ. ಖಂಡಿತವಾಗ್ಲಿ ಪ್ರತಿ ಸಿನಿಮಾದಲ್ಲೂ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಅಂಡ್ ಪಾತ್ರ ನಾವು ಈ ಅಧಿಕ ಪಾತ್ರ ಎರಡನೇ ಬಾರಿ ಮಾಡಿದ್ರೂ ಸಹ ಇಟ್ ಇಸ್ ಗೋಯಿಂಗ್ ಟು ಬಿ ಸಮಥಿಂಗ್ ನ್ಯೂ ಫಾರ್ ಅಸ್. ಸೊ ಬಟ್ ಈ ಸಿನಿಮಾದಲ್ಲಿ ನನಗೆ ಹೊಸ ಶೇಡ್ ಕೊಟ್ಟಿದ್ದಾರೆ ಆ್ಯಂಡ್ ಸಿನಿಮಾ ಟ್ರೈಲರ್ ರಿಲೀಸ್ ಆದಾಗ ಗೊತ್ತಾಗುತ್ತೆ ಆ ಸಿನಿಮಾದ ನನ್ನ ಪಾತ್ರ ಹೆಂಗೆ ಏನು ಅಂತ. ಬಟ್ ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ, ವೆರಿ ಸ್ಯಾಟಿಸ್ಫೈಡ್ ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಂಗೆ ಗೊತ್ತಿಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ. ಯಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸತೀಶ್ ಅವರ ಜೊತೆ ಎರಡನೇ ಸಿನಿಮಾ ನಂದು, ಮೊದಲನೇ ಸಿನಿಮಾ ಅಯೋಗ್ಯ ಎಲ್ರಿಗೂ ಗೊತ್ತಿರೋ ಹಾಗೆ ಅದು ತುಂಬ ಚೆನ್ನಾಗಿ ನಮಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ತು ಆ್ಯಂಡ್ ಪ್ರತಿಯೊಬ್ಬರ ಜನರ ಪ್ರತಿಕ್ರಿಯೆ ತುಂಬ ಚೆನ್ನಾಗಿತ್ತು ಆ ಸಿನಿಮಾಗೆ ಆಗಿರ್ಬೋದು ಹಾಡುಗಳಿಗಾಗಿರ್ಬೋದು. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಅನ್ ಅದ ಸೂಪರ್ ಇಟ್ ಅಲ್ವಾ. ಎಸ್, ಸೊ ವಿಶಿಂಗ್ ಆಲ್ ದಿ ಲಕ್ ನನ್ನ ಎಂಟೈರ್ ಟೀಮ್ಗೆ, ಚೆನ್ನಾಗಾಗಲಿ ಈ ಸಿನಿಮಾ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ದಟ್ಸ್ ಆಲ್ ಐ ಕ್ಯಾನ್ ಸೇ. ಟ್ರೈಲರ್ ರಿಲೀಸ್ ಆದಾಗ ಪ್ರಾಬಬ್ಲಿ ಸಿನಿಮಾ ಬಗ್ಗೆ ಮಾತಾಡ್ಬೋದು, ಬಟ್ ಇವತ್ತು ಹಾಡು ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ಎಸ್, ಅಫ್ಕೋರ್ಸ್ ಹಾಡು ಬಗ್ಗೆ ಮಾತಾಡ್ಬೇಕು, ಯಾಕಂದ್ರೆ ನಮಗೆ ಹಾಡು ಇನ್ನೊಂದ್ಸಲ ಕೇಳಬೇಕು ಅಂತ ಅನಿಸ್ತದೆ. ರಚಿತಾ ಅವರು ಕ್ಯೂಟ್ ಕ್ಯೂಟ್ ಆಗಿ ಮಾತಾಡ್ತಾ ಇದ್ದಾರೆ, ಹಾಗೆ ಸ್ವೀಟ್ ಆಗಿ ಒಂದೆರಡು ಲೈನ್ ಹಾಡಿದ್ರು ಚೆನ್ನಾಗಿದೆ. ಜಸ್ಟ್ ಟೂ ಲೈನ್ಸ್ ನೀವು ಟೀಸರಲ್ಲಿ ಒಂದೆರಡು ಲೈನ್ ಹಾಡಿದ್ರಲ್ಲ, ಹಾಗೆ ಟೀಸರ್ ಸಾಂಗ್ ಟೀಸರಲ್ಲಿ ಅದು ಹಾಗೆ ಫ್ಲೋ ಅಲ್ಲಿ ಬಂದ್ಬಿಟ್ಟು. ಬಟ್ ಯಾ, ಬಿಫೋರ್ ಐ ಸ್ಟಾರ್ಟ್ ವಿತ್ ದ ಸಾಂಗ್, ಐ ಥಿಂಕ್ ಈ ತಿಂಗಳು ಆಗಸ್ಟ್ ತಿಂಗಳು ತುಂಬಾನೇ ಒಂಥರ ಸಿನಿಮಾದವ್ರಿಗೆ ತುಂಬಾನೇ ಖುಷಿ ಕೊಡುವಂತ ತಿಂಗಳು ಅಂತ ಅನಿಸ್ತಿದೆ ನನಗೆ. ಸಿನಿಮಾ ರಿಲೀಸ್ ಆಗಿರುವಂತ ಮೂರು ಸಿನಿಮಾಗಳು, ಹಾಸ್ಟೆಲ್ ಹುಡುಗರಾಗಿರ್ಬೋದು ಆ್ಯಂಡ್ ಆಚಾರ್ಯ ಆ್ಯಂಡ್ ಕೋ ಆ್ಯಂಡ್ ಕೃಷ್ಣ ಅವ್ರದ್ದು ಕೌಸಲ್ಯ ಸುಪ್ರಜಾರಾಮ, ಐ ಥಿಂಕ್ ನಮ್ಮ ವೇದಿಕೆ ಮೇಲೆ ಐ ಥಿಂಕ್ ಯಾಕೆ ಇದು ಮಾತಾಡ್ತಿದ್ದಾರೆ ಅಂತ ಅಲ್ಲ, ನನಗೆ ಪರ್ಸ್ನಲ್ ಆಗಿ ಐ ರಿಯಲಿ ಫೆಲ್ ವೆರಿ ಹ್ಯಾಪಿ ಆ್ಯಂಡ್ ತುಂಬ ಖುಷಿ ಆಯಿತು. ವೆರಿ ಹ್ಯಾಪಿ ಫಾರ್ ಆಲ್ ದ ಟೀಮ್ ಪೀಪಲ್, ಬಿಕಾಸ್ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ ಆ್ಯಂಡ್ ಸಿನಿಮಾ ಥಿಯೇಟರ್ಗೆ ಬರಲ್ಲ ಅನ್ನೋದು ಎಲ್ರಿಗೂ ಬೇಜಾರಿತ್ತು, ನೋವಿತ್ತು ಯಾಕೆ ಸಿನಿಮಾ ಥಿಯೇಟರ್ಗೆ ಬರ್ತಿಲ್ಲ ಅಂತ. ಬಟ್ ಸಿನಿಮಾ ಚೆನ್ನಾಗಿದ್ದು ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ಹೊಸಬ್ರ ಸಿನಿಮಾ ಆಗಿರೋದ್ರು ಸರಿ ಇಲ್ಲ ಸೂಪರ್ ಸ್ಟಾರ್ ಸಿನಿಮಾ ಆಗಿದ್ರು ಸರಿ ಬಂದ್ರೆ ಬರ್ತಾರೆ ಜನ ಅಂತ. ಆ್ಯಂಡ್ ಪ್ರತಿಯೊಬ್ಬ ಅಭಿಮಾನಿಗೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಏನಕ್ಕೆ ಅಂದರೆ ಚಿತ್ರರಂಗದಲ್ಲಿ ಕೆಲಸ ಮಾಡಿರುವಂಥ ಪ್ರತಿಯೊಬ್ಬರು ಕೂಡ ವೆರಿ ಹ್ಯಾಪಿ ಇವಾಗ ಮೂರು ಸಿನಿಮಾಗೆ ಸಿಕ್ತಿರುವಂಥ ಒಂದು ಪ್ರತಿಕ್ರಿಯೆಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಸಿನಿಮಾ ರಿಲೀಸ್ ಆದಾಗ ನಾ ಹೇಳಿ ನನಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆನಂದ್ ಆಡಿಯೋ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ, ಬಿಕಾಸ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಇಲ್ಲ ಹೊಸಬ್ರ ಸಿನಿಮಾಗಳನ್ನ ಅವರು ದೇ ಆರ್ ಬಾಯಿಂಗ್ ದ ಫಿಲ್ಮ್ ಆ್ಯಂಡ್ ಮ್ಯೂಸಿಕ್ ಆ್ಯಂಡ್ ಅದಕ್ಕೆ ನಮಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಐ ಥಿಂಕ್ ಅಯೋಗ ಇಟ್ಸ್ ಲೈಕ್ ಅ ವೆರಿ ಬಿಗ್ ಹಿಟ್ ಆ್ಯಂಡ್ ಆ ಒಂದು ಕ್ಯಾಟಗರಿಲಿ ಐ ಥಿಂಕ್ ಈ ಸಾಂಗ್ ಕೂಡ ಸೇರುತ್ತೆ ಅನ್ನೋ ಒಂದು ಭರವಸೆ ಇದೆ ನನಗೆ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಯಾರನ್ನಾದ್ರೂ ಬಿಟ್ಟು ನಾ ಐ ಥಿಂಕ್ ಐ ಕವರ್ಡ್ ಎವ್ರಿ ಮನ್. ಹಾಂ, ನನ್ನ ಫ್ಯಾನ್ಸ್ಗಳಿಗೆ ನಾನು ಐ ಕ್ಯಾನ್ ಓನ್ಲಿ ಗಿವ್ ದಿಸ್ ಟು ಆಲ್ ಆಫ್ ದೆಮ್. ಆ್ಯಂಡ್ ಇನ್ನೊಮ್ಮೆ ಲೈಕ್ ನಾನು ಕೆಲಸ ಮಾಡಿದಂಥ ಎಲ್ಲ ಹೀರೋಗಳ ಫ್ಯಾನ್ಸ್ ದೇ ಲವ್ ಮೀ ಸೋ ಮಚ್. ಆ್ಯಂಡ್ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಹೀಗೆ ಇರಲಿ ಯಾವಾಗಲೂ. ಆ್ಯಂಡ್ ಯಾ, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.